ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಇಂದು ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಗಡಿಯಾರದ ಸ್ಟುಡಿಯೋದಲ್ಲಿಗ 8:11 ನಾವು ಇಂದು ಮಂಗಳವಾರ 24 ಆಗಸ್ಟ್ 2021 ನಮ್ಮ ಮಹಾಸಂಚಿಕೆಯ ನಂಬರು 1218 ನಮ್ಮ ಈ ಭಕ್ತಿಯುತವಾದಂಥ ಪ್ರಯಾಣ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪ ಸಂಧಿಯ ಕೃಪಾ ಕಟಾಕ್ಷದಿಂದ ಈಗ ಎಲ್ಲ ಕಡೆಯಲ್ಲೂ ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡ್ಕೊಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಷ್ಣು ಸೂಕ್ತದ ಪಾರ್ಟ್ 7 ತಮ್ಮೆಲ್ಲರಿಗೂ ಕೂಡ ಶುಭೋದಯ ಹೇಳಿ ಸುಸ್ವಾಗತ ಕೋರಿ ವಿಷ್ಣು ಸೂಕ್ತದ ಬಗ್ಗೆ ಇಂದಿನ ಸಂಚಿಕೆಗಳಲ್ಲಿ ಹೇಳಿದ ಆ 5 ಮಂತ್ರಗಳನ್ನು ಒಮ್ಮೆ ಪಠಿಸಿ ನಂತರ 6 ಮಂತ್ರಕ್ಕೆ ನಾವು ಪ್ರಯಾಣ ಮಾಡೋಣ. ಓಂ ಅಥೋ ದೇವ ಅಮಂತುನು ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾನಿದದೇ ಪದಂ ಸಮುಳ್ಳಮಸ್ಯ ಪಾಂಸುರೇ ತ್ರೀಣೀ ಪದ ವಿಚಕ್ರಮೇ ವಿಷ್ಣುರ್ಗೋಪಾಲಾಭ್ಯ ಅಥೋ ಧರ್ಮಾಣಿ ಧಾರಯಂ ವಿಷ್ಣೋ ಕರ್ಮಣಿ ಪಶ್ಯತ ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಶ್ಯಶೆ ಇಂದ್ರಸ್ಯ ಯಜ್ಞ ಸಖಾ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ವಚಕ್ಷರಾತುತಂ. ಇನ್ನೊಂದು ಸತಿ ಓಂ ಅಥೋ ದೇವ ಅಮಂತುನೋ ಯಥೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತದಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದದೇ ಪದಂ ಸಮುಳ್ಳಮಸ್ಯ ಪಾಂಸುರೇ ತ್ರಿಣೀನಿ ಪದಾವಿ ಚಕ್ರಮೇ ವಿಷ್ಣುರ್ಗೋಪಾದಾಭ್ಯ ಅಥೋ ಧರ್ಮಾಣಿ ಧಾರಯನ್ ವಿಷ್ಣೋ ಕರ್ಮಾಣಿ ಪಶ್ಯತ ಯಥೋ ವ್ರತಾನಿ ಪಶ್ಯಶೆ ಇಂದ್ರಸ್ಯ ಯಜ್ಞ ಸಖ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿ ವಚಕ್ಷುರಾತತಂ. ಈ 5 ವಿಷ್ಣು ಸೂಕ್ತದ ಮಂತ್ರಗಳಿಗೆ ವಿವರಣೆಗಳನ್ನು ನಾನು ನೀಡಿದ್ದನ್ನು ಅಪರೂಪವಾಗಿ ಇದು ಸಾಮಾನ್ಯವಾಗಿ ಇದು ಅಷ್ಟೊಂದು ಇರೋದಿಲ್ಲ. ಕೆಲವು ಸಂಪ್ರದಾಯದಲ್ಲಿ ಋಗ್ವೇದ ಆದ ನಂತರ ಇದೊಂದು 5 ಇನ್ನೊಂದು 6 ಮಂತ್ರ ಇವೆರಡನ್ನು ಹೇಳುವಂಥ ಕೆಲವು ಸಂದರ್ಭಗಳಿರುತ್ತವೆ. ಆದರೆ ಇದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪುರುಷ ಸೂಕ್ತದ ಇನ್ನೊಂದು ಬಿಂಬ ಪ್ರತಿಬಿಂಬ ಆಯಿತು. ಅದರಲ್ಲಿ ಒಂದು ರೀತಿಯಾಗಿ ಹೇಗೆ ಯಜ್ಞ ಮೊದಲು ವಿಷ್ಣು ಯಾವ ರೀತಿ ವಿರಾಟ್ ಪುರುಷನಾಗಿ ಎಲ್ಲವನ್ನು ಕೂಡ ಒಂದು ಯಜ್ಞದ ಸ್ವರೂಪದಲ್ಲಿ ಹೇಗೆ ಮುನಿಗಳು ಋಷಿಗಳು ದೇವರು ದೇವಾದಿ ದೇವತೆಗಳು ಎಲ್ಲರೂ ಸೇರಿ ಒಂದು ಯಜ್ಞ ಮಾಡಿ ಆ ವಿರಾಟ್ ಪುರುಷನ ದರ್ಶನ ಮಾಡಿ ಆ ಪುರುಷ ಸೂಕ್ತ ಮಂತ್ರ ನಂತರ ಈ ವಿಷ್ಣು ಸೂಕ್ತದಲ್ಲಿ ಏನಪ್ಪ ಅಂದರೆ ಈ ಮಂತ್ರ ಭಗವಂತನ ಸ್ಥಾನವನ್ನು ವರ್ಣಿಸುತ್ತದೆ. ಇಲ್ಲಿ ಭಗವಂತನಿಗೆ ಯಾವುದಪ್ಪ ಸ್ಥಾನ ದಟ್ ಈಸ್ ದಿ ಇದೊಂದು ಯಾಕಂದರೆ ನನ್ನ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದಾಗ ಸರ್ ಭಗವಂತನಿಗೆ ಒಂದು ಸ್ಥಾನ ಇದೆಯೇ ನನ್ನ ಹಿಂದಿನ ಸಂಚಿಕೆ ಯಾವುದು 1816 1817 ಅಲ್ಲಿ ಪಾರ್ಟ್ 5 ಮತ್ತು 6 ಇವನ್ನು ವೀಕ್ಷಿಸಿದಂಥ ಕೆಲವು ವಿಡಿಯೋ ವೀಕ್ಷಕರು ಈ ಪ್ರಶ್ನೆ ಮಾಡಿದರು. ಭಗವಂತನ ಸ್ಥಾನವನ್ನು ವರ್ಣಿಸುತ್ತದೆ. ಭಗವಂತನ ಸ್ಥಾನ ಇಲ್ಲಿ ಯಾವುದಪ್ಪ ಅಂತ ಹೇಳಿದರೆ ವಿರಾಟ್ ಪುರುಷನಿಗೆ ಅವನು ಎಲ್ಲವೂ ಅವನದೇ ಸ್ಥಾನ. ಇಲ್ಲಿ ನಮಗೆಲ್ಲ ನಾವೆಲ್ಲ ಆ ಒಂದು ರೀತಿಯಾಗ ಭಾವಿಸ್ಕೊಳ್ಳೇಬಾರದು. ಭಗವಂತ ಎಲ್ಲಿ ಬೇಕಾದ್ರೂ ಇರ್ತಾನು ಯಾವ ಜಾಗ ಅದನ್ನೇ ತಾನೇ ನಾವು ಅವನ ಇದರಲ್ಲಿ ಪ್ರಹ್ಲಾದ ಎಲ್ಲಿ ಭಗವಂತ ಅವ್ರ ತಂದೆ ಹಿರಣ್ಯಕಶ್ಯಪ ಕೇಳಿದಾಗ ಎಲ್ಲಿದ್ದಾನೆ ಇನ್ನು ವಿಷ್ಣು ಎಲ್ಲಿದ್ದಾನೆ ತೋರಿಸಂದ್ರೆ ವಿಷ್ಣು ಸೂಕ್ತದಲ್ಲಿ ಅವನು ಎಲ್ಲೆಲ್ಲೂ ಇದ್ದಾನೆ. ಇದೆಲ್ಲ ಎಲ್ರಿಗೂ ನೀವು ಸಿನಿಮಾಗಳನ್ನು ನೋಡಿರ್ತೀರಾ ಡ್ರಾಮಾಗಳನ್ನು ನೋಡಿರ್ತೀರಾ ಅಂದರೆ ಅರ್ಥ ಅವನಿಗೆ ಸ್ಥಾನ ಎಲ್ಲಿ ಅಂದ್ರೆ ಅಲ್ಲಿ ಹೇಗೆ ಅಂದ್ರೆ ಅಂದರೆ ಈಸ್ ಆಲ್ ಪರ್ವೇಡಿಂಗ್ ಆಮ್ನಿಪೊಟೆಂಟ್ ಆಮ್ನಿಶಿಯಂಟ್ ಆಮ್ನಿಪ್ರೆಸೆಂಟ್ ಅನ್ನೋ. ಆಮೇಲೆ ನಮ್ಮೆಲ್ಲರ ಹೃದಯದಲ್ಲೂ ಪ್ರಾಣಿ ಪಕ್ಷಿಗೆ ಪರ್ವತ ನದಿ ಸಮುದ್ರ ನೀವೇನು ನೇಮ್ ಇಟ್ ದೇರ್ ವಿಷ್ಣುವಿನ ಸ್ಥಾನ. ಅವನು ಆಕಾಶದ ವಿಸ್ತಾರದತ್ತ ನೋಡಿದಾಗ ಅಂದರೆ ಅದು ನೋಡ್ಕೋಬೇಕಾದ್ರೆ ತಿಳಿಬೇಕಾದ್ರೆ ಹೇಗಪ್ಪ ಒಂದು ಎಕ್ಸ್ಪೆರಿಮೆಂಟ್ ಬೇಕಾಗುತ್ತೆ ಮಕ್ಕಳು ಕೇಳಿ ಎಲ್ಲಿದೆ ಅಂದರೆ ನೋಡಿ ಆಕಾಶ ನೋಡಿ ನಕ್ಷತ್ರ ನೋಡಿ ಸೂರ್ಯನ ನೋಡಿ ಚಂದ್ರನ ನೋಡಿ ನೀವು ಅದಕ್ಕೆ ಯಾವ ರೀತಿ ಅದು ನಿಮಗೆ ಕಲ್ಪನೆಗೆ ಬಿಟ್ಟಿದ್ದು ಮೋಡಗಳನ್ನು ನೋಡಿ ಮಳೆ ನೋಡಿ ಸಮುದ್ರ ನೋಡಿ ಎಲ್ಲಿ ನೋಡಿದ್ರು ಕೂಡ ವಿಷ್ಣುವಿನ ಕಾಣ ನೀವು ಬೇಡ ಅಂದರೂ ಕಣ್ಣು ಕಾಣುತ್ತೆ
ಕಣ್ಣಿನಲ್ಲಿ ದೃಷ್ಟಿ ಕೊಟ್ಟಿರೋನು ಅವನೇ. ಅವನೇ ಅದಕ್ಕೆ ಅವನ ಧ್ಯಾನ ಧ್ಯಾತೃ ಧ್ಯೇಯರೂಪ, ಜ್ಞಾನ ಜ್ಞಾತೃ ಧ್ಯೇಯರೂಪ ಅಂತ. ಅದರಿಂದ ಎಲ್ಲವೂ ಅವನ ತಿಳುವಳಿಕೆನೆ, ಅವನನ್ನು ಅವನಿಗೆ ಕೊಟ್ಟಿರೋ ಜ್ಞಾನದಿಂದ ಅವನು ತಿಳ್ಕೊಳ್ಳೋದು. ಆದ್ದರಿಂದ ಅವನ ಭಗವಂತನ ಸ್ಥಾನವನ್ನು ಅದು ವರ್ಣಿಸುತ್ತದೆ. ಸರ್ವ ವ್ಯಾಪಕವು ವಿಷ್ಣು ಚೈತನ್ಯವಾಗುವ ಕಾಣುವಂತೆ ಜ್ಞಾನಿಗಳು ಅಂದರೆ, ಆ ಜ್ಞಾನಿಗಳು ಅಂದರೆ ಯಾರು ಅಂದರೆ ಅಪೌರುಷೇಯ ಎಲ್ಲ ಮಹರ್ಷಿಗಳು ಮತ್ತು ಎಲ್ಲ ದೇವಾದಿ ದೇವತೆಗಳು ಕಂಡಂಥ, ಅವರು ಕಂಡ ಸತ್ಯವನ್ನು ಪುರುಷ ಸೂಕ್ತದ ಮಂತ್ರ ಹಾಗೂ ವಿಷ್ಣು ಸೂಕ್ತದ ಮಂತ್ರದಲ್ಲಿ ನಮಗೆ ಈ ರೀತಿಯಾಗಿ ನೋಡಿ, ಇದೊಂದು ರೀತಿಯ ಎಂಥ ಫರ್ಟೈಲ್ ಇಮ್ಯಾಜಿನೇಷನ್. ನಮಗೆ ಜ್ಞಾನ ಬರಬೇಕು ಅಂದರೆ ನಾವು ಅನುಭವ ಇದ್ದರೆ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಇದಕ್ಕೆ ಒಂದು ಕನಸಿನ ಕಥೆಯೂ ಇದೆ. ಕನಸು ನಾವು ಹೇಗೆ ಕಾಣ್ತೀವಿ ಅಂತ ಹೇಳಿದ್ರೆ, ನಾವು ಎಷ್ಟು ನಮ್ಮ ಅನುಭವ ಜೀವನದಲ್ಲಿ ಎಷ್ಟು ನಮ್ಮ ಲಿಮಿಟೆಡ್ ಅನುಭವ ಆಗಿದೆ ಅಷ್ಟರಲ್ಲೇ ನಾವು ಸುತ್ತತಾ ಇರ್ತೀವಿ. ನಮ್ಮ ಅನುಭವ ವರ್ಲ್ಡ್ ವೈಡ್ ಯೂನಿವರ್ಸಲ್. ನಾವು ಅಂದರೆ ಯಾವ್ಯಾವ ಧರ್ಮದ ವಿಚಾರಗಳನ್ನು ಯಾರ್ಯಾರು ತಾವು ಯಾವ್ಯಾವ ರೀತಿ ತಮ್ಮ ಅನುಭವಕ್ಕೆ ಬಂದಿರುತ್ತೋ ಅದು ಕನಸು ಕಾಣುತ್ತೆ. ಸಾಮಾನ್ಯ ಅನುಭವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಹೇಗೆ ಪಡ್ಕೊಂಡಿರ್ತೀವೋ ಪಡೆದ ಅನುಭವವನ್ನು ನಾವು ಕನಸಲ್ಲೂ ಕಾಣ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅಂತ ಅವರೆಲ್ಲ ಹೇಳಿದರು, ಕನಸು ಕಂಡಿದ್ದನ್ನು ಕನಸು ಬಗ್ಗೆ ಬಹಳಷ್ಟು ಬರೆದಿದ್ದಾರೆ. ಸಂದರ್ಭದಲ್ಲಿ ನಾವು ಯಾವ ರೀತಿ ಆಳವಾಗಿ ಅದನ್ನು ಯೋಚಿಸಿದ್ರೆ ಕೆಲವು ಕಂಡು ಕನಸನ್ನು ನನಸು ಮಾಡಿಸ್ಕೋಬೋದು. ಅದನ್ನು ಎಂಥ ಕನಸು ಕಾಣಬೇಕು ಅಂದರೆ, ಆ ಜ್ಞಾನಿಗಳು ಆ ಮಹಾವಿಷ್ಣುವಿನ ಶ್ರೇಷ್ಠ ಸ್ಥಾನವನ್ನು ಕಾಣುತ್ತಿದ್ದಾರೆ. ನಾವು ಯಾವಾಗಲೂ ತುಂಬ ಉತ್ಕೃಷ್ಟವಾದಂಥ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ನೀಡ್ತಾ ಇರಬೇಕು. ಅದರಿಂದ ವಾಟ್ ಯು ಸೋ ಸೋ ಶಲ್ ಯು ರೀಪ್ ಅದನ್ನು ಹೇಳೋಕ್ಕೆ ಅಜ್ಞಾನಿಗಳು ಅದನ್ನು ನೋಡಲಾರ ಅಷ್ಟೇ. ಅಂದರೆ ಇಲ್ಲಿ ಅಜ್ಞಾನಿಗಳು ಅಂತ ಒಂದು ಗುಂಪು ಯಾಕೆ ಮಾಡ್ತಾರೆ ಅಂದರೆ, ಯಾರಿಗೆ ಅದರ ಮೇಲೆ ಆಸಕ್ತಿ ಇಲ್ಲದೆ ಇದ್ದವರು ಅಂದರೆ, ನಮಗೆ ಯಾವುದರಲ್ಲಿ ಜ್ಞಾನ ಇರುತ್ತೆ ಅದರಲ್ಲಿ ಜ್ಞಾನಿಗಳು, ಎಷ್ಟೋ ಜ್ಞಾನ ಇರೋದಿಲ್ಲ ನಮಗೆ, ನಮ್ಗೆ ಗೊತ್ತಿರೋದಿಲ್ಲ, ನಾವು ಇನ್ನೂ ಅದರಲ್ಲಿ ವಿ ಶುಡ್ ಸೇ ವಿ ಡೋಂಟ್ ನೋ. ಅದೇ ನಮ್ಮ ಅಜ್ಞಾನಿಗಳು ಅಂದರೆ ಅವನ್ನ ಒಂದು ಗುಂಪು ಮಾಡೋದಲ್ಲ. ಇನ್ ದಿಸ್ ಯೂನಿವರ್ಸ್ ಜ್ಞಾನ ಅನ್ನೋದು ಅನಂತ ಇನ್ಫಿನಿಟ್, ಅದನ್ನು ತಿಳ್ಕೊಳ್ತಾ ಹೋಗೋದೇ. ಒಂದೊಂದು ಸತಿ ನಮ್ಗೆ ಒಂದೊಂದು ವಿಚಾರ, ಒಂದು ಸಿನಿಮಾ ನೋಡಿದ್ರೆ ಅದರ ಥೀಮೇ ಒಂದು ರೀತಿ ಬೇರೆ ಇರುತ್ತೆ, ಆವಾಗ ನಮ್ಮ ಮನಸ್ಸಿಗೆ ಅದೊಂದು ಹೋಗುತ್ತೆ. ಒಂದು ಸೀರಿಯಲ್ ನೋಡಿದ್ರೆ, ಒಂದು ಯಾವುದಾದ್ರೂ ಒಂದು ಆಶಯ ಗ್ರಂಥಗಳನ್ನು ಓದಿದ್ರೆ, ಪುಣ್ಯ ಯಾವುದೇ ಯಾವುದೇ ಧರ್ಮದ ಗ್ರಂಥಗಳನ್ನು ಓದಿದಾಗ ಅದೇ ಗ್ರಂಥ ನಾವು ಹಿಂದೆ ಪಡಿಸಿರ್ತೀವಿ, ಮತ್ತೊಮ್ಮೆ ಓದಿದಾಗ ನಮಗೆ ತಿಳಿಯುವಂಥ ಎಷ್ಟೊತ್ತಿಗೆ ನಮ್ಮ ಜ್ಞಾನ ಮುಂದುವರೆದಿರುತ್ತೆ. ಆಗ ಆ ಅಪ್ಲೈಡ್ ಸೆನ್ಸ್ ಅದನ್ನು ಅದಕ್ಕೆ ನಾವು ಅಪ್ಲೈ ಮಾಡ್ತೀವಿ. ಇದಕ್ಕೆ ಅದಕ್ಕೆ ಇನ್ನು ಇದಮಿ ತಮ್ ಇಷ್ಟೇ ಅಂತ ಯಾರು ಹೇಳಲಾರು. ಅದರಿಂದ ವ್ಯಾಖ್ಯಾನಗಳು ಇಷ್ಟೊಂದು ಬಂದಿರುತ್ತೆ. ಯಾರೇ ಒಬ್ಬರು ಹೊಸದಾಗಿ ಇದೇ ವಿಷ್ಣು ಸೂಕ್ತಕ್ಕೆ ಪುರುಷ ಸೂಕ್ತಕ್ಕೆ ಮತ್ತೊಮ್ಮೆ ವ್ಯಾಖ್ಯಾನ ಮಾಡಿದ್ರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಆ ದೃಷ್ಟಿಯಿಂದ ಕೂಡ ದಿವ್ಯ ಚಕ್ಷಸ್ಸಿನ ನೆರವಿನಿಂದ ಆ ಪರಮಾತ್ಮನನ್ನು ಯಾವಾಗಲೂ ನೋಡುತ್ತಾ ಇರುತ್ತಾರೆ. ಸೊ ಇಲ್ಲಿ ಪರಮಾತ್ಮನ ನೋಡ್ತಾ ಇರೋದ್ರೆ ಕೂತ್ಕೊಂಡು ಸುಮ್ಮನೆ ಕೆಲಸನೂ ಮಾಡಿದೆ ಯಾವುದಾದ್ರು ಒಂದು ಇದರ ಕೆಲಸಕ್ಕೆ ಸೇರ್ಕೊಂಬಿಟ್ಟು ನೀವು ಹೇಳಿದ್ದಾರೆ ಅಂದ್ಬಿಟ್ಟು ಪರಮಾತ್ಮನ ನೋಡೋದಿಲ್ಲ. ನಮ್ಮ ಕೆಲಸದಲ್ಲಿ ಪರಮಾತ್ಮನನ್ನು ಕಾಣಬೇಕು. ಅದಕ್ಕೆ ವರ್ಕ್ ಈಸ್ ವರ್ಷಿಪ್ ಅಂತ, ವರ್ಕ್ ಈಸ್ ವರ್ಷಿಪ್. ಅದಕ್ಕೆ www.com ಶಿವಶಕ್ತಿ ಅಂತ ನಾನು ಯಾವಾಗಲೂ ಹೇಳ್ತೇನೆ. ವರ್ಕ್ ವರ್ಷಿಪ್ ವಿಸ್ಡಮ್ ಈ ಮೂರು ತ್ರಿವೇಣಿ ಸಂಗಮದಲ್ಲಿ ಇದ್ದಾಗ ಮಾತ್ರ ಅವೇ ಇಡ ಪಿಂಗಳ ಸುಂಶಮ್ನೆಯಲ್ಲಿ ಷಟ್ಚಕ್ರೋಪರಿ ಸಂಸ್ಥಿತ ಅದು ಯಾವಾಗಲೂ ಹರಿತಾ ಇರುತ್ತೆ. ಅದು ಬ್ಲಡ್ ಸ್ಟ್ರೀಮ್ ಹೋಗಿ ನಮಗೆ ಜ್ಞಾನ ನೀಡುತ್ತೆ. ಜ್ಞಾನ ನೀಡೋದು ಹೇಗೆ ಅಂದರೆ ಬ್ಲಡ್ಡು ಸಪ್ಲೈ ಇರಬೇಕು. ಯಾವಾಗ ಬ್ಲಡ್ ಸಪ್ಲೈ ನಿಂತು ಹೋಗುತ್ತೋ ಆವಾಗ ನಮಗೆ ಜ್ಞಾನ ಹೋಗ. ಅದಕ್ಕೆ ಬ್ರೈನ್ ಡೆತ್ ನೋಡಿ. ಇವೆಲ್ಲ ಸುಮ್ಮನೆ ಎಲ್ಲರೂ ಕೂಡ, ಒಬ್ಬರು ಡಾಕ್ಟ್ರು ನಿನ್ನೆ ಮಾತಾಡಿದ್ರು, ಅವರು ಕಾರ್ಡಿಯಾಲಜಿಸ್ಟ್. ಅವಾಗ ಹೇಳ್ದಾಗ ಸರ್ ಈ ರೀತಿಯಾದ ಒಂದು ನಿಜವಾಗ್ಲೂ ಅವರು ಕೂಡ ನನಗೊಂದಿಷ್ಟು ಇನ್ಪುಟ್ಸ್ ಕೊಟ್ಟರು. ನಿಜ ಸರ್ ನೀವು ಹೇಳಿದ್ದು, ನಾವು ತಿಳುವ ಒಂದು ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಮಾಡಿದಾಗ ನಮಗೆ ಇಷ್ಟೊಂದು ಮಾಡಿದಾಗ ನಮಗೆ ರೀತಿಯೇ ಬೇರೆ ಇರುತ್ತೆ. ನಮ್ಮ ಮನಸ್ಸಿನ ಸ್ಥಿತಿ, ಜ್ಞಾನದ ಪರಿಸ್ಥಿತಿ, ಆಮೇಲೆ ಒಂದು ರೀತಿಯಾದ ಶಕ್ತಿ ಬಂದುಬಿಡುತ್ತೆ. ಪುರುಷುಕ್ತ ನಾನು ಯಾವಾಗಲೂ ಯಾವುದಾದ್ರು ಒಂದು ಮೇಜರ್ ಹಾರ್ಟ್ ಸರ್ಜರಿ ಮಾಡ್ಬೇಕಾದ್ರೆ ಪುರುಷೋಕ್ತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತ. ಅದನ್ನು ನಿಮಗೆ ಅಂದರೆ ಈಗ ವಿಷ್ಣು ಸೂಕ್ತದ ಬಗ್ಗೆ ಏನು ಹೇಳ್ತಾ ಇದ್ದೀರಾ ಅಂದರೆ ಅರ್ಥ ಏನು ಅಂದರೆ, ನಾವು ಸೃಷ್ಟಿನಲ್ಲಿ ನಮ್ಮ ಹಾರ್ಟು ಅನಾಟಮಿಲಿ ನಮ್ಮ ಬಾಡೀಲಿ ಏನೇನಿದೆಯೋ ಅದೆಲ್ಲದರ ಸೃಷ್ಟಿ. ಅದರೊಳಗೆ ಪ್ರತಿ ಸೃಷ್ಟಿಲೂ ಪ್ರತಿಯೊಂದರಲ್ಲಿ ಬೆರಳಲ್ಲಿದ್ದಾನೆ, ಉಗುರಲ್ಲಿದ್ದಾನೆ, ಎಲ್ಲದರಲ್ಲೂ. ಒಂದರಲ್ಲಿಲ್ಲ ಅಂದರೆ ಅದು ವರ್ಕ್ ಮಾಡ್ತಿಲ್ಲ ಅಂತ ಅಷ್ಟೆ. ಯಾವುದರಲ್ಲಾದ್ರು ಒಂದರಲ್ಲಿಲ್ಲ ಅಂದರೆ ಅವಾಗ ಏನು ಹೇಳ್ತಾರೆ, ಅಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್. ಸೊ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇದೆ ನಿಮಗೆ. ದಟ್ ಈಸ್ ವಾಟ್ ಇಲ್ಲಿ ಅಂದರೆ, ಅವರ ದೃಷ್ಟಿಯು ಅತೀಂದ್ರಿಯವಾದದ್ದು, ಸೂಕ್ಷ್ಮವಾದದ್ದು. ಎಸ್, ನಮ್ಗೆ ಗೊತ್ತಾಗೋದಿಲ್ಲ. ಬ್ರೈನು
ಒಂದು ಸತಿ ಬ್ರೈನ್ ಸರ್ಜರಿ ಮಾಡಿದಾಗ ನಮಗೆ ಸುಮ್ಮನೆ ಮುಖದಲ್ಲಿ ಸ್ವರೂಪ ಮುಖ ಪಂಕಜ ಕಂಠವಾದ ಕಟಿಪರ್ಯಂಟ ಮಧ್ಯಕೂಟ ಸ್ವರೂಪಿಣಿ ಅಂತ ಹೇಳಿಬಿಡ್ತೇವೆ. ಒಂದು ಬ್ರೈನ್ ಬೆಚ್ಚಿದರೆ ಆ ಕನೆಕ್ಷನ್ಸು ನಮಗೆ ನಿತ್ಯ ಜೀವನದಲ್ಲಿ ಈಗ ಇದು ಆಪ್ಟಿಕ್ ಫೈಬರ್ ಅಂತ ಬಂದಿದೆ, ಅದು ಹೇಳಿದ್ರೆ ಎಲ್ಲ ಕೂದಲಿಗಿಂತಲೂ ಸಣ್ಣಗಿರುತ್ತೆ. ಅದು ಎಷ್ಟು ನಮಗೀಗ ಎಷ್ಟು ಕೋಟಿ ನಮ್ಮ ಮೊಬೈಲ್ಗಳಿಗೆ ಇನ್ಪುಟ್ ಕೊಡ್ತಾ ಇದೆ ನೋಡಿ ಆ ಸಾಫ್ಟ್ವೇರು. ಇನ್ನು ಅಂತಹ ಸಾಫ್ಟ್ವೇರ್ಗಳು ಬೇಕಾದಷ್ಟು ರೊಬಾಟು ಇತ್ಯಾದಿಗಳನ್ನು ಕಂಡುಹಿಡಿದಂಥ ಈ ಒಂದು ಬ್ರೈನಲ್ಲಿ ಇನ್ನೆಷ್ಟು ನ್ಯೂರಾಲಜಿ ನರ್ವಸ್ ಸಿಸ್ಟಮ್ಮು ಹೇಗಿರಬೇಕು ಅದನ್ನಿಟ್ಟವನು ಯಾರು? ಒಂದು ಗಳಿಗೆ ನಾವು ಯೋಚನೆ ಮಾಡಿದ್ರೆ ಈಗ ನನ್ನ ಬಾಯಲ್ಲಿ ಬರ್ತಾ ಇರೋ ಒಂದು ಭಾಷೆ ಅಥವಾ ನಾವು ನುಡಿಸೋ ಒಂದು ಇದೆಲ್ಲಿತ್ತು? ಒಂದು ಗಳಿಗೆ ನಾವು ಯೋಚನೆ ಮಾಡಿ ಧ್ವನಿ ಈಗ ಎಲ್ಲಿತ್ತು? ಈಗ ಒಂದು ಈಗ ಅಂದರೆ ಈ ಧ್ವನಿ ಎಲ್ಲಿ ಬಂತು? ಸರಿ, ಅದಕ್ಕೊಂದು ಶ್ರುತಿ ಮಾಡಿರಬೇಕು. ಸುಮ್ಮನೆ ಹೀಗೆ ಒಂದು ಧ್ವನಿ ಎಷ್ಟು ಇದರ ತರಂಗ ಇದರ ಕಂಪನ ಎಲ್ಲಿವರೆಗೂ ಹೋಗ್ತಾ ಇರುತ್ತೆ? ಕೆನ್ ವಿ ಇಮ್ಯಾಜಿನ್? ಇನ್ನು ಅದೇ ರೀತಿ ನಮ್ಮಲ್ಲಿ ಒಂದು ಹಾರ್ಟ್ ಬಿಟ್ ನಮ್ಮಲ್ಲಿ ಬೇರೆ ಇನ್ವಾಲಂಟಿಯರ್ ವರ್ಕ್ನ ಅದರಿಂದ ಅಂತಹ ಸೂಕ್ಷ್ಮವಾದದ್ದು. ಆಮೇಲೆ ಅವರು ಅವನನ್ನು ನೋಡುತ್ತಾ ಆನಂದದಲ್ಲಿ ಮುಳುಗುತ್ತಾರೆ. ಅಂದರೆ ಯಾರು ಈ ವಿರಾಟ್ ಪುರುಷನ ಕಲ್ಪನೆ ಮಾಡಿಕೊಂಡು ಆ ಯಜ್ಞ ಮಾಡಿ ವಿರಾಟ್ ಪುರುಷ ಬಂದಾಗ ಒಂದು ಕಲ್ಪನೆಯಲ್ಲಿ ನಾವು ಎಷ್ಟೋ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಆಗದೇ ಇದ್ದದನ್ನು ಎಂಜಾಯ್ ಎಷ್ಟು ಇದ್ದರೆ ಅದಕ್ಕೆ ಹಣಕಾಸು ಏನೂ ಬೇಕಿಲ್ಲ. ಕಲ್ಪನೆ ಮಾಡಿ ಒಳ್ಳೆಯದನ್ನು ಚಿಂತನೆ ಮಾಡೋಕ್ಕೇನು ಅಂತಾರೆ ವಚನೆ, ಆಮೇಲೆ ಒಳ್ಳೆ ಮಾತು ವಚನೇಕ ದರಿದ್ರತಃ ಅಂತಾರೆ, ಎರಡು ಒಳ್ಳೆ ಮಾತು. ಅದನ್ನೇ ಇಲ್ಲಿ ನೀನು ಅನುಗಾಲವು ಧರ್ಮಾಚರಣಶೀಲರಾಗಿ ಆತನ ಅಪಾರ ಮಹಿಮೆಯನ್ನು ಅರಿತು ಕೃತಕೃತ್ಯರಾಗಿರಿ. ಸಿ ದಟ್ ಈಸ್ ವಾಟ್ ಇಲ್ಲಿ ವಿಷ್ಣು ಸೂಕ್ತದಲ್ಲಿ ಈ ಐದನೇ ಮಂತ್ರ ಏನು ಹೇಳುತ್ತೆ ಅಂದರೆ ಕೃತಕೃತ್ಯರಾಗಿರಿ ಅಂದರೆ ಯು ಆರ್ ನಾಟ್ ಡೂಯಿಂಗ್ ಎನಿ ಫೇವರ್ ಟು ಎನಿಬಡಿ, ಯು ಆರ್ ಫೇವರಿಂಗ್ ಯುವರ್ಸ್. ಸೊ ಅದನ್ನು ಫೇವರ್ ಮಾಡೋದು ಅಂದರೆ ನಾವು ಇನ್ನೊಬ್ರಿಗೆ ಏನೋ ಉಪಕಾರ ಮಾಡ್ತೀವಿ ಅಂತ ನಾವೇನೋ ಆದರೆ ಅದಕ್ಕೆ ಒಂದು ಹೇಳ್ತೇವೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ನೀವು ಇನ್ನೊಬ್ರಿಗೆ ಪೀಡೆ ಕೊಡದೆ ಹೋದರೆ ಅದೇ ಪುಣ್ಯ ಅನ್ನೋ ಸ್ಥಿತಿ ಬಂದು ಉಪಕಾರ ಮಾಡಿದ್ರೆ ಮಾಡಿ ಅದು ಪುಣ್ಯ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಈ ಕಾಲಕ್ಕೆ ಇನ್ನೊಬ್ರಿಗೆ ತೊಂದರೆ ಮಾಡದೇ ಇದ್ದರೆ ನಿಮ್ಮನ್ನು ನೀವು ಅರಿತುಕೊಳ್ಳೋ ಸಂದರ್ಭ. ಅದನ್ನು ಈ ಆರನೆಯ ವಿಷ್ಣು ಸೂಕ್ತದ ಮಂತ್ರಕ್ಕೆ ನಾವೀಗ ಪ್ರವೇಶ ಮಾಡೋಣ. ಈ ತದ್ವಿಷ್ಣೋಹ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿ ವಚಕ್ಷರಾತುತಂ ತದ್ವಿಪ್ರಾಸೋ ವಿಪನ್ಯಮೋ ಜಾಗೃತಾಂ ಸತ್ಸಮಿಂದತೆ ವಿಷ್ಣೋದ್ಯತ್ ಪರಮಂ ಪದಂ. ಇವೆರಡು ಐದು ಆರು ಎರಡನ್ನೂ ಸೇರಿಸಿ ಮಂಗಳಾರತಿ ಮಾಡುವಂಥ ಸಂದರ್ಭಗಳಿರುತ್ತೆ. ಮತ್ತೊಮ್ಮೆ ಇವೆರಡನ್ನೂ ಸೇರಿಸಿ ಹೇಳ್ತೇನೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿ ವಶಕ್ಷರಾತುತಂ ತದ್ವಿಪ್ರಾಸೋ ವಿಪನ್ಯಮೋ ಜಾಗೃತಾಂ ಜಾಗೃವಾಂ ಸತ್ಸಮಿಂದತೆ ವಿಷ್ಣೋ ಯತ್ ಪರಮಂ ಪದಂ. ಇಲ್ಲಿ ಇದರ ಒಂದು ಭಾವಾರ್ಥ ಏನಪ್ಪ ಅಂದರೆ ಭಗವಂತನ ಆ ದಿವ್ಯ ಮಹಿಮೆಯನ್ನು ಅರಿಯಲು ಆತನ ಅನುಗ್ರಹ ಅಗತ್ಯ. ನೋಡಿ ಇಲ್ಲಿ ಗ್ರಹ ನಾವು ನೋಡಿದ್ವಿ, ಎಲ್ಲಿ ಅಂತರಿಕ್ಷದಲ್ಲಿ ಎಲ್ಲ ಗ್ರಹಗಳು ಇರ್ತವೆ, 27 ನಕ್ಷತ್ರ ನವಗ್ರಹಗಳು, ಇವನ್ನೆಲ್ಲ ನಾವು ನವಗ್ರಹ ವಿಜ್ಞಾನದಲ್ಲಿ ತಿಳ್ಕೊಂಡು ಅವೆಲ್ಲಕ್ಕೂ ಆ ಎಲ್ಲ ಗ್ರಹಗಳಿಗೂ ಪ್ರಾಣ ಕೊಟ್ಟಿರೋ ಪ್ರಾಣದಾತ್ರಿ ಪಂಚಾಶತ್ ಪೀಠ ಪ್ರಕೃತಿ ಪುರುಷರು ಕೊಟ್ಟಿರ್ತಕ್ಕಂಥದ್ದು ಅಂತಹ ಅನುಗ್ರಹ ಅಗತ್ಯ ನಮಗೆ. ಅನುಗ್ರಹ ಗುರುಗಳ ಅನುಗ್ರಹ, ಆ ಭಗವಂತನ ಅನುಗ್ರಹ, ತಂದೆ ತಾಯಿಗಳ ಅನುಗ್ರಹ, ಇವುಗಳು ಇಲ್ಲದೆ ಹೋದರೆ ನಾವೇನೂ ಅಲ್ಲ, ವಿ ಆರ್ ಬಿಗ್ ಝೀರೋ. ಅಂತಹ ಅನುಗ್ರಹವನ್ನು ಸಂಪಾದಿಸಲು ಭಗವಂತನನ್ನು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಕೊಂಡಾಡುವುದು ಅತ್ಯವಶ್ಯಕ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಎರಡೇ ಎರಡು, ಒಂದು ಶ್ರದ್ಧೆ ಒಂದು ಭಕ್ತಿ. ಆದ್ದರಿಂದ ಅವಳು ರಥಾಸಹಸ್ರನ ತಾಯಿ ಏನು ಹೇಳ್ತಾಳೆ, ಭಕ್ತಿ ಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಭಯಾಬಹ. ವಿಷ್ಣುನು ಏನು ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಹೇಳಿದು ನೀ ಏನು ಕೊಡ್ತೀರಾ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ನಮ್ಮಿಂದ ಅದು ಅವನೇ ಪರಮಾತ್ಮ ಅಪೇಕ್ಷೆ ಪಡೋಲ್ಲ, ನಾವು ಯಾರು ಏನು ಅಪೇಕ್ಷೆ ಪಡದೆ ಇದನ್ನು ಕೊಡ್ತೀವಲ್ಲ, ನಮ್ಮ ಅಪೇಕ್ಷೆ ಏನು ಬೇಕಿತ್ತು ಅವರು ಅಪೇಕ್ಷೆ ಪಟ್ಟರು ಅದಕ್ಕೆ ಕೊಟ್ಟೆ, ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ನಂಗೆ ಇಂಥದ್ದು ಬೇಕು ಅಂತ, ಅದಕ್ಕೆ ನಾನು ಇಡ್ತಾ ಇದ್ದೀನಿ ಅಂದ್ಕೊಂಡ್ರು ಅದು ಅಷ್ಟು. ನಾವು ಕೊಡೋವಂಥ ಯಾವುದೇ ಒಂದು ದಾನವೇ ಧರ್ಮವೇ ಏನೇ ಆಗಲಿ ಅದು ಪ್ರೀತಿಯ ಗಿಫ್ಟೇ ಆಗಿರ್ಬೋದು, ಅದು ಅಷ್ಟು ಸಿಂಧುತ್ವ ಆಗೋದಿಲ್ಲ. ನಾವು ಅವರ ಮನಸ್ಸಿಗೆ ಆಳವಾಗಿ ಇಂಗಿತ ಅರ್ತ್ಕೊಂಡು ಅವ್ರಿಗೇನು ಬೇಕು ಅನ್ನೋದನ್ನು ನಾವು ಅಂದರೆ ಇಲ್ಲಿ ಯಾರು ಇನ್ನೊಬ್ಬರು ಅಂದರೆ ಅವರು ಅಂದರೆ ಯಾರು ಅಂದರೆ ಆ ಭಗವಂತ. ಅವನಿಗೆ ತಿಳ್ಕೊಂಡು ನಾವು ಕೊಟ್ಟಿದ್ದು ಅವನಿಗೆ ಅರ್ಥ ಆಗುತ್ತೆ, ಇವರು ನಾ ಕೇಳ್ದೇನೂ ಕೊಡಬೇಕು ಯಾವನು. ಸಿ
ಕೇಳ್ಕೊಡೋ ಇಸ್ಕೊಳ್ಳೋದಕ್ಕೆ ಒಂದು ರೀತಿ ನೋಡಿ, ಎಷ್ಟಾರ ಇಸ್ಕೊಳ್ಳೋದು ತೆಗೆದುಕೊಳ್ಳೋದೊಂದು ಇಸ್ಕೊಳ್ಳೋದೊಂದು ನಾವು ಕಲೋಕ್ವಿಯಾಗಲಿ ನಾವೇನಾದ್ರು ತೆಗೆದುಕೊಳ್ಬೇಕಾದ್ರೆ ಕೇಳಿ ತೆಗೆದುಕೊಳ್ಳೋದೊಂದು, ಇನ್ನೊಂದು ಕೇಳದೆ ತೆಗೆದುಕೊಳ್ಳೋದು. ಅದಕ್ಕೆ ನಾವು ಹಾಗಂದರೆ ಕೇಳದೆ ತಗೊಳ್ಳೋದೇ ಅಂದ್ರೆ ಕಳ್ತಾನೆ. ಕೇಳದೆ ತಗೊಳ್ಬೇಕಾದ ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಕೇಳದೆ ತಗೊಳ್ಬೇಕಾದ್ದು ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂಥ ಅವನ ಗುಣಗಳು. ಭಗವಂತನನ್ನು ಕದಿಬೇಕು ನಾವು. ದಟ್ ಇಸ್ ಆಲ್ ಔಟ್. ನೋಡಿ, ಒಂದು ಕದಿಯೋದನ್ನು ಯಾವುದನ್ನು ಕದಿಬೇಕು ಅಂದರೆ ನಾವು ಮೆಟೀರಿಯಲ್ ವೆಲ್ತು, ಪದಾರ್ಥಗಳು ಇತ್ಯಾದಿಗಳನ್ನು ಮೋಸದಿಂದ ವಂಚನೆಯಿಂದ ಕೊಂಡ್ಕೊಳ್ಳೋದು ಎಷ್ಟು ಹೇಗಿದೆ ಅದೇ ಗೊತ್ತಾಗದೆ ಭಗವಂತನ ಪ್ರೀತಿನ ಭಗವಂತ ಅಂದರೆ ಈಸ್ ಆಲ್ ಪರ್ವೇಡಿ. ಅದರಿಂದ ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ನಾವು ಅವನೇನು ತಗೊಳ್ತಾ ಇದ್ದೀವಿ ಅಂತ ಅನ್ನೋದು ಅವನಿಗೆ ಗೊತ್ತಾಗಲ್ವ. ನಮಗಾದರೆ ಸಿ ಸಿ ಟಿ ವಿ ಇಟ್ಕೊಂಡು ಅದನ್ನು ಮುಚ್ಚಿ ಕದಿಯುವಂಥ ಜಾಣತನ ಎಲ್ಲರಲ್ಲೂ ಇರುತ್ತೆ. ಇನ್ನು ಅಂಥದ್ರಲ್ಲಿ ಭಗವಂತನಿಗೆ ನಾವು ಅವನಿಂದ ಕದಿಬೇಕಾದ್ದೇನಂದ್ರೆ ಅದಕ್ಕೆ ಬೇಕಾಗಿರೋದು ಎರಡೇ ಇನ್ಗ್ರೀಡಿಯಂಟ್, ಒಂದು ಶ್ರದ್ಧಾ, ಒಂದು ಭಕ್ತಿ. ಶ್ರದ್ಧಾವಾನ್ ಲಭತೆ ಜ್ಞಾನ. ಏನು ತಗೋಬೇಕು ಅಂತ ಹೇಳಿದ್ರೆ ವಿ ಶುಡ್ ನೆವರ್ ಎಕ್ಸ್ಪೆಕ್ಟ್ ಭಗವಂತನಿಂದ ಯಾವ ರೀತಿ ಮೆಟೀರಿಯಲ್ ವೆಲ್ತನ್ನು ಅಪೇಕ್ಷಿಸಬಾರ್ದು. ಅಪೇಕ್ಷೆ ಹಾಗೊಂದು ನೋಡೋಕೋದ್ರೆ ಹೈಯರ್ ಲೆವೆಲ್ಲಿ ನಿರಪೇಕ್ಷೆ ಅಂತ ಹೇಳ್ತಾರೆ. ಏನೂ ಕೇಳಬಾರ್ದು, ನೀಡೋ ನನ್ನ ಡ್ಯೂಟಿ ಅಷ್ಟೇ. ಹೀ ನೋಸ್, ನಮ್ಮನ್ನು ಕೇಳಿ ಅರ್ಜಿ ಹಾಕ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ನನಗೆ ಭಾರತ ರತ್ನ ಕೊಡಿ, ಪದ್ಮಶ್ರೀ ಕೊಡಿ ಅನ್ನೋದು ಕೇಳೋದಲ್ಲ. ನಮಗೆ ಯೋಗ್ಯತೆ ಇದ್ದು ನಮಗೆ ಲಭ್ಯ ಇರಬೇಕಾದ್ರೆ ಅದು ಕೆಲವು ಸಂದರ್ಭಗಳು ಎಂಥ ಮಹಾನುಭಾವರುಗಳು ಅವ್ರಿಗೆ ಅದೆಲ್ಲ ಏನೂ ಗೊತ್ತೇ ಇರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಪೇಪರ್ನಲ್ಲಿ ಪಾಪ ಅದನ್ನ ಯಾಕೆ ಕೊಟ್ಟಿದ್ದಾರೆ ಆ ರೀತಿ ಒಂದು ನೋಟಿಫಿಕೇಷನ್ನು ಗೌರ್ಮೆಂಟ್ ಇದ್ರು ಅಂತ ಹೇಳಿದ್ರೆ, ಎಷ್ಟೋ ಜನ ಬಹಳ ಒಂದು ಎಲೆ ಮರೆ ಕಾಯ್ತಾರೆ, ಬಹಳಷ್ಟು ಜನ ಸಾಧನೆ ಮಾಡಿರ್ತಕ್ಕಂಥವ್ರು ಇರ್ತಾರೆ. ಆದ್ದರಿಂದ ಈಗ ಒಂದು ಯಾವುದೋ ಒಂದು ಪೋರ್ಟಲ್ ಬಂದಿದ್ದಂತೆ, ಅದರಲ್ಲಿ ಯಾರ್ಯಾರು ಯಾರು ಬೇಕಾದ್ರೂ ಅದನ್ನು ರೆಕಮೆಂಡ್ ಮಾಡ್ಬೋದು. ಇದು ಇದು ಒಂದು ರೀತಿ. ನಾವು ನಮ್ಮ ಎಷ್ಟೋ ಜನ, ನಾನು ದೊಡ್ಡ ದೊಡ್ಡ ಜ್ಞಾನಿಗಳ ಜೊತೆ ನನ್ನ ಸೌಭಾಗ್ಯ ಅನ್ನೋದು ಅವ್ರ ಸಂಪರ್ಕ ಇದ್ದಾಗ ನಾವು ಅವ್ರನ್ನ ಕೇಳಿದರೆ ಅವ್ರಿಗಿಂತ ಅವ್ರ ಶಿಷ್ಯರಿಗೆ ಇಂಥ ಏನೇನು ಈ ಲೌಕಿಕವಾದ ಪುರಸ್ಕಾರಗಳಾಗಿದೆಯೋ ಆಗಿವೆ, ಗುರುಗಳಿಗಾಗಿರಲ್ಲ. ಅವ್ರು ಏನು ಹೇಳೋರು ನಿಜವಾಗ ಅದು ನನಗೆ ಇವತ್ತು ಇದರಲ್ಲಿ ಜ್ಞಾಪಕ ಬರೆದಿರೋದು. ಅಯ್ಯೋ ಬಿಡಿ, ಅವರು ಒಂದೋ ದಿವಸ ಕೂಡ ಪಶ್ಚಾತ್ತಾಪ ಪಟ್ಕೊಂಡಿಲ್ಲ, ಲ್ಯಾಮೆಂಟ್ ಮಾಡ್ಕೊಂಡಿಲ್ಲ. ಅಯ್ಯೋ ನಾನು ನೋಡಿ ಇನ್ನೂ ಎಷ್ಟು ಶಿಷ್ಯಾದಿಚ್ಛೇತ್ ಪರಾಜಯ, ನನ್ನ ಶಿಷ್ಯ ಅಥವಾ ನನ್ನ ಶಿಷ್ಯಗೆ ಸಿಕ್ಕಿದೆಯಲ್ಲ, ಹೌದು ನನಗಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ಲೇಟರ್. ಇದು ಅಂತಹ ಮಹಾನುಭಾವರುಗಳು ನಿಜವಾಗ್ಲೂ ಬಹಳ ಅಪರೂಪ. ಯಾಕೆ ಕೇಳ್ಕೋಬೇಕು? ಸಿ ದೇರ್ ಆರ್ ಸಮ್ ಪೀಪಲ್. ಅಂತಹವ್ರ ಒಡನಾಟ ನನಗೆ ಸ್ಮರಣೆಗೆ ಬಂದಾಗ ಅನಿಸುತ್ತೆ, ಆಹಾ ಎಂಥ ಇದು, ಇದು ಒಂದು ರೀತಿಯಾದ ಹೈಯೆಸ್ಟ್ ಲೆವೆಲ್. ನಮಗೆ ಬೇಕು ಬರಬೇಕು ಅಂದರೆ ಯಾರೂ ತಪ್ಪಿಸೋಕ್ಕೂ ಆಗೋಲ್ಲ. ಅಥವಾ ಬರಬೇಕು ಅಂತ ಎಷ್ಟೇ ಪ್ರಯತ್ನ, ಎಷ್ಟೇ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸು, ಈವನ್ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಹೇಳಿದ್ರು ಕೂಡ ಯಾವುದೋ ಒಂದು ಪ್ಯಾನಲ್ಲು ಇದು ಯಾವುದೋ ಒಂದು ಕಾರಣಕ್ಕೆ ಅದು ಅದು ಒಂದು ಘಟನೆ ಇದೆ, ಹೆಸರು ಹೇಳೋ ಹಾಗಿಲ್ಲ. ಅವ್ರಿಗೆಲ್ಲ ಯೋಗ್ಯತೆಗಳು ಇದ್ದವು ಪಾಪ, ಅವ್ರ ವಿದ್ಯೆಯಲ್ಲಿ ಅವ್ರು ಯಾವುದು ಕನ್ಸರ್ನ್ಡ್ ಇದರಲ್ಲಿ, ಯಾವುದೋ ಒಂದು ಅವ್ರದ್ದು ತಪ್ಪಲ್ಲದೇ ಇರೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಪ್ರತಿ ಸತಿನೂ ಅವ್ರದ್ದು ರೆಕಮೆಂಡ್ ಹೋದಾಗೆಲ್ಲವೇ ಅದೊಂದು ಕಾರಣಕ್ಕೋಸ್ಕರ. ಅದೇ ಒಂದು ಸಣ್ಣ ಕಾರಣ ಆ ಕಾಲದಲ್ಲಿ ಇದ್ದ ಒಂದು ಒಬ್ಬ ಎಷ್ಟು ಕೆಲವ್ರಿಗೆ ಗೊತ್ತಿರುತ್ತೆ, ನಾನು ಹೇಳೋದಿಲ್ಲ. ಅದರಿಂದ ಅವ್ರ ಪಾಪ ರಿಜೆಕ್ಟ್ ಆಗ್ತಾಯಿತ್ತು. ಕೊನೆ ಅವರ ಒಂದು ಇನ್ನೊಂದು 4-5 ವರ್ಷ ಅವರೀಗ ವಿಷ್ಣುಪಾದ ಸೇರಿದ್ದಾರೆ, ಆವಾಗ ಅವ್ರಿಗೆ ದೊರಕ್ತು. ಆದರೆ ಅದೇ ಅವ್ರಿಗೆ ಅವರು ಆ ಒಂದು ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಬರದೇ ಇರೋದಕ್ಕೆ ನೋಡಿ ಅಂದರೆ ಇದಕ್ಕೆ ಕಾರಿ ಕಾರಣ ನಿರ್ಮುಕ್ತ ಕಾಮಕೇಳಿ ತರಂಗಿತ ಕನತ್ ಕನಕದ ಆತಂಕ ಲೀಲಾ ವಿಗ್ರಹ. ಇದು ಭಗವಂತನ ಲೀಲೆ, ಅದನ್ನು ಬಿಟ್ಟು ನಾವೇ ಸರ್ವಸ್ವ ನಾವೇ ಇಲ್ಲ ಅಂತ ಅನ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನೇ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವಿ ವಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃತಾಂ ಸತ್ಸಮಿಂದತೆ ವಿಷ್ಣೋ ಯತ್ ಪರಮಂ ಪದಂ. ಇದರ ಬಗ್ಗೆ ಇನ್ನೆಷ್ಟು ಬೆಳಕು ಚೆಲ್ಲೋಣ.